ಕಿನ್ನ 40 ಕಿಲೋಮೀಟ್ರ್ ಹಂಗೆ ಇದಂತೆ. ಅವಾಗ ಯಾರು ಬೀಳ್ತೀವಿ ಅಂತ ಗೊತ್ತಿಲ್ಲ. ಓಕೆ, ಸೊ ಫುಲ್ ರೂಟ್ ಹಿಂಗೆ ಇದೆ ಅಂತ ಹೇಳಿದ್ದಾರೆ. 40 ಕಿಲೋಮೀಟ್ರು, ಬೇಗ ಹೋಗಿ ಬೇಗ ಬಿಡಬೇಕು, ಯಾಕಂದರೆ ಲೇಗ್ ಹೋಗಬೇಕು. ಲೇಗ್ ಹೋಗಿ ನಾಳೆ ನಾವು ಶ್ರೀನಗರ್ಗೆ ಹೋಗಬೇಕು ವಾಪಸ್ಸು. ಸೊ ಹಂಗಾಗಿ ಬೇಗ ಹೋಗಬೇಕು. ಮತ್ತೆ ರಿಟರ್ನ್ ನಾವು 100 ಕಿಲೋಮೀಟ್ರ್ ಮತ್ತೆ ರಿಟರ್ನ್ ಬರಬೇಕು ಇವತ್ತು ಪ್ಲಸ್ 100. ಸಂಜೆ ಒಂದು 7-8 ಗಂಟೆ ಅಷ್ಟು ಅಲ್ಲೇ ಹೋಗ್ತೀವಿ ಅಂದ್ಕೊಂಡಿದ್ವಿ. ಅದೇ ನೋಡಬೇಕು ಏನಾಗುತ್ತೆ ಅಂತ. ಯಾರು ಕೈ ಹಾಕಿದ್ರೆ ನಿಂತ್ಕೊಳ್ಳಿ, ಇಲ್ಲ ಹೋಗಿ. ಕೈ ಹಾಕ್ತಾರೆ ಹಂಗೆ, ಇದನ್ನ ಮಾಡಲ್ಲ. ತಾಂಗ್ಸೇನ ಇದು ನೋಡಿ, ಇದು ತಾಂಗ್ಸೆ ಇದು. ಮತ್ತೆ ಆಫ್ ರೋಡ್ ಸ್ಟಾರ್ಟ್. ಇನ್ನ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಇನ್ನ. ಹೊಡೆದು ಮೈ ಕೈ ಎಲ್ಲ ಆನ್ ಹೋಗ್ತಾ ಇದ್ದಾವೆ. ಎಲ್ಲಿ ಕೂತಿದ್ದೆ ಗೊತ್ತಾ ನಾನು? ಅದು ಹಂಗೆ ಹಂಗೆ, ಅದು ಬಾಡಿ ಹಂಗೆ, ಮೈಂಡ್ 3 ಕಿಲೋಮೀಟ್ರ್ಗೆ ಹಂಗೆ ಆಯಿತು ಹಂಗೆ. ಅದು ರೋಡು ಮೊದಲು ಚೆನ್ನಾಗಿತ್ತಂತೆ ಇದು, ಈಗ ಏನೋ ದೊಡ್ಡ ರೋಡ್ ಮಾಡೋಕ್ಕೆ ಅಂದ್ಬಿಟ್ಟು ಮಾಡಿದಾರೆ ಅನ್ಸುತ್ತೆ. ಬಟ್ ಎಬ್ಬಿ ಹೊರಬಲ್ ಆಗಿದೆ, ಮೈ ಕೈ ಕತ್ತು ಎಲ್ಲನೂ ಬಂದೋಯ್ತು. ನಾನಂತರ ಹಿಂದೆಗಡೆ ಸೀಟಲ್ಲ ಕುತ್ಕೊಂಡ್ಬಿಟ್ಟಿದ್ದೀನಿ, ಕೈ ಸ್ಟ್ರೆಚ್ ಮಾಡ್ಕೊಂಡು ಗಾಡಿ ಓಡಿಸೋಕ್ಕೆ. ಫುಲ್ ಹಿಂದೆಗಡೆ ಹೋಗ್ಬಿಟ್ಟಿದ್ದೀನಿ ನಾನಂತರ, ಎದ್ದು ನಿಂತ್ಕೊಂಡು ನೋಡ್ಯಾಕೂ ಬೇಜಾರು. ಎಲ್ಲ ಸುಸ್ತಾಗ್ತೈತೆ ಎದ್ದು ನಿಂತ್ಕೊಂಡು ನೋಡ್ಯಾಕೆ. ತನನಂ ಬುಲ್ ಬುಲಕ್ಕೆ ತನನಂ ತಲ್ದಿಲ್ಲಕ್ಕೆ. ಅಯ್ಯಪ್ಪ ಅಯ್ಯಪ್ಪ, ಅಯ್ಯೋ ದೇವ, ಅಯ್ಯೋ ದೇವ, ಯಾವತ್ತಿಲ್ಲ ಎಸ್ ಕೆ ಎಸ್ ಕೆ ಎಸ್ ಕೆ ಸಿಕ್ಕಿಂ ಸಿಕ್ಕಿಂ. ಓಕೆ, ಇನ್ನು 5 ನಿಮಿಷ ಇದೆ ಗುರು ಅಷ್ಟೇ ರೋಡು. ಈ 5 ನಿಮಿಷಕ್ಕೇ ಒಂಥರ ಅಯ್ಯೋ ಏನದು, ಎಷ್ಟು ಅಲ್ಲ, ಎಷ್ಟು ನಿಮಿಷ? ಓ, 8 ನಿಮಿಷನಾ? 2:05 ಆಗೈತೆ ಇವಾಗ. ತಿರ್ಗಾ ಹಾಫ್ ಆನ್ ಅವರ್ ಬಿಟ್ಕೊಂಡು ಇದೇ ರೋಡ್ಗೆ ಹೋಗ್ಬೇಕು, ಅದು ಇನ್ನೂ ಬೇಜಾರಾಗ್ತದೆ ನೆನೆಸ್ಕೊಂಡು. ಗಾಡಿ ಆಮೇಲೆ ಹೋಗೋಷ್ಟ್ರಲ್ಲಿ ಬರೀ ಹ್ಯಾಂಡ್ಲ್ ಅಷ್ಟೇ ಇರ್ತದೆ, ಹ್ಯಾಂಡ್ಲ್ ಹಿಡ್ಕೊಂಡು ಹೋಯ್ತಾ ಇರ್ಬೇಕು ಸುಮ್ಮನೆ ನಡ್ಕೊಂಡು. ಆಮೇಲೆ ಎಲ್ಲ ಬಿಂದೆ ಬಿಚ್ಚೋಗಿರ್ತಾವೆಲ್ಲ. ಈಗ ಆಲ್ರೆಡಿ ನಂಬರ್ ಪ್ಲೇಟ್ ಬಿಚ್ಚೋಗಕ್ಕೆ ಬಂದೈತೆ, ಅದ್ರ ಜೊತೆ ಬ್ರೇಕ್ ಇಂಡಿಕೇಟ್ರ್ ಮುರ್ದೋಗೈತೆ, ಅದು ಗಾನು. ಇನ್ನು ಏನೇನು ಮುದ್ರೆ ಹೋಯ್ತಾವೋ ಗೊತ್ತಿಲ್ಲ ಹೋಗೋಷ್ಟ್ರಲ್ಲಿ. ಫೈನಲಿ ಟಾರ್ ರೋಡ್, ಹಾಯ್, ಫೈನಲಿ ಟಾರ್ ರೋಡ್. ಟಾರ್ ರೋಡ್ ಬಂತು, ಬಟ್ ಎಲ್ಲಿ ಗಂಟ ಆಗೈತೆ ಅಂತ ಗೊತ್ತಿಲ್ಲ. ಹಿಂಗೆ ಖುಷಿನ ಹಿಂಗೆ ಕೊಟ್ಟು ಹಿಂಗೆ ಕಿತ್ಕೊಳ್ಳೋದು ಅದು ಜಾಸ್ತಿ. ಹಂಗಾಗಿ ಮತ್ತೆನಾ? ಹಾಂ, ಅವಗೋ ನಾವೇ, ಓ ನಾನು ಇಲ್ಲ, ನಾನಿಲ್ಲೇ ಮಲ್ಕೊಂಬ. 6 ಕಿಲೋಮೀಟ್ರ್ ಗುರು, ಅಮ್ಮ
ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್ ಆಫ್ ರೋಡ್ ಟಾರ್ ರೋಡ್ ಐತಾ? ಹಾ, ತಿರ್ಗ ಮಣ್ಣು ಅಪ್ಪ. ಹಾ, ಮತ್ತೆ ಆಫ್ ರೋಡ್ ಅಂತೆ. ಓಕೆ, ಅಲ್ಲೇ ಹತ್ರ ಹೋಗಿ ಸಿಗಡ. ಓಕೆ, ಸೊ ಪ್ಯಾಂಗಾಂಗ್ ಲೇಕ್ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಪ್ಯಾಂಗಾಂಗ್ ಲೇಕು. ಸೊ ಅದೇ ಕ್ರಿಶ್ಚನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ವಿ. ಓಕೆ, ಸೊ ನೋಡೋಣ, ಇನ್ನೊಂದು 6 ಕಿಲೋಮೀಟ್ರ್ ಇದೆ, ಹೋಗಿ ರೀಚ್ ಆಗಿ ಫೋಟೋ ಗಿಟೋ ತಗೊಂಡು ಅಲ್ಲಿಂದ. ಹಾಂ, ಯಾವ ಹಾಯ್ಯೋ, ತಿರ್ಗಾ ಇದೇ ರೋಡಲ್ಲಿ ಹೋಗಬೇಕಲ್ಲ. Okay, let's go. ಲೇಕ್ ಏನಿದೆ ಅಲ್ಲ, ಆಫ್ ರೋಡ್. ಓಕೆ, ಫೈನಲ್ ತಾರ್ ರೋಡ್ ಬಂತು ಅಷ್ಟೇ. ಹಾಂ, ಫುಲ್ ಇದೇ ರೋಡ್, ಇದೇ ಥರ ಇದ್ದಿದ್ದು ರೋಡ್. ಹೌದು, ಹೌದೌದು. ಮುಂದೆ ಅನ್ಸುತ್ತೆ. ಸೊ ಇದು ಪ್ಯಾಂಗಾಂಗ್ ಲೇಕ್ ಬಂದ್ಬಿಟ್ಟು ಮೊದಲಿಂದನೂ ಇತ್ತು, ಬಟ್ ಏನು ಅಷ್ಟು ಫೇಮಸ್ ಇರಲಿಲ್ಲ ಇದು. ಸೊ ಅಷ್ಟು ಫೇಮಸ್ ಇರಲಿಲ್ಲ ಇದು, ಏನು ಬೈಕ್ ರೈಡರ್ಸ್ ಬಂದ್ಬಿಟ್ಟು ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ತೊಗೊಂಡು ಇಲ್ಲಿ ಆ ಥರ ಏನೋ ಅಷ್ಟೇ ಇದ್ದಿದ್ದು. ಬಟ್ ಇದು ಯಾವಾಗ 3 ಇಡಿಯಟ್ಸ್ ಮೂವಿ ಬಂತಲ್ಲ, ಸೊ ಆವಾಗ ಈ ಲೇಕ್ ಏನಾಯಿತು ಅಂದರೆ ಸಿಕ್ಕಾಬಿಟ್ಟೆ ಫೇಮಸ್ ಆಗೋಯಿತು. ಸೊ ಆವಾಗಿಂದ ಇಲ್ಲಿ ಟೂರಿಸಮ್ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಮೊದಲು ಬೈಕಲ್ಲಿ ಬರೋದೇ ಕಷ್ಟ ಇವಾಗ, ಅಂಥದ್ರಲ್ಲಿ ಇವಾಗ ಏನು ಗೊತ್ತಾ, ಅಲ್ಲಿಂದ ಬರೋರೆಲ್ಲ TT ಇಲ್ಲಾಂದರೆ ಎಕ್ಸೈಲು ಇಲ್ಲಾಂದರೆ ಇನೋವಾ ಈ ಥರ ಕಾರು, ಇಲ್ಲ ಸ್ವಂತ ಕಾರು ಇದ್ದರೆ ಸ್ವಂತ ಕಾರು. ಸೊ ಫುಲ್ ಆಫ್ ರೋಡೇ ರೋಡು, ಏನು ಅಂತ ಚೆನ್ನಾಗಿದೆ ಅಂತಲ್ಲ. ಸೊ ಫುಲ್ ಆಫ್ ರೋಡೇ ರೋಡು. ಸೊ ಅದನ್ನೆಲ್ಲ ತೊಗೊಂಡು ಬಂದು ನೋಡಿ, ಇಲ್ಲೆಲ್ಲ ಫುಲ್ ಎಲ್ಲೋ ಬೋಲ್ಡೆ. ನೀವು ಎಲ್ಲಿ ನೋಡ್ತೀರೋ ಬರೀ ನಿಮ್ಗೆ ಅಪೋಸಿಟ್ ಎಲ್ಲೋ ಬೋಲ್ಡೆ ಕಾಣುತ್ತೆ, ಫುಲ್ ಎಲ್ಲೋ ಬೋಲ್ಡ್ ಕಾಣುತ್ತೆ ನಿಮ್ಗೆ ಎಲ್ಲ ಕಡೆ. ಮೊದಲು ರೋಡು ಚೆನ್ನಾಗಿತ್ತಂತೆ, ಈ ಥರನೇ ರೋಡ್ ಇತ್ತಂತೆ ಆರಾಮಾಗಿ. ಬಟ್ ಏನಾಯಿತು ಅಂದರೆ ಬರ್ತಾ ಬರ್ತಾ ಆಮೇಲೆ ರೋಡ್ ದೊಡ್ಡದು ಮಾಡೋಕ್ಕೆ ಟೂರಿಸಮ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಎಲ್ಲ ಕಿತ್ತಿ ಕೆದ ತೆಗೆದುಬಿಟ್ಟವ್ರೆ. ಹಂಗಾಗಿ ಏನಾಗಿದೆ ಅಂದರೆ ಇವಾಗ ರೋಡು ಫುಲ್ ಆಫ್ ರೋಡ್ ಆಗಿಬಿಟ್ಟಿದೆ. ಗಾಡಿಯಲ್ಲಿ ಏನೇನು ಉದ್ರೋಗ ಗೊತ್ತಿಲ್ಲ, ಹಿಂದೆ ನಂಬರ್ ಪ್ಲೇಟ್ ಉದ್ರೋಗ ಐತೆ, ಉದ್ರೋಗಿಲ್ಲ ಅಲ್ಲೇ ಐತೆ, ಆಮೇಲೆ ಹಿಂದೆ ಬ್ರೇಕ್ ಇಂಡಿಕೇಟ್ರ್ ಹೋಗ್ಬಿಟ್ಟೈತೆ. ಸೊ ಈ ಥರ ಐತೆ. ಸೊ ಅಲ್ಲಿ ವೆಲ್ಕಮ್ ಟು ದಿ ಮಾಡೆಲ್ ವಿಲ್ಲಾ, ಮಾಡೆಲ್ ವಿಲೇಜ್ ಆಫ್ ಹೆಂಗ್ ಗುರು, ಕರೆಕ್ಟಾಗಿ ಹೊಳ್ಳಿ ನೋಡೋಕ್ಕೂ ಆಗಲ್ಲ. ಪಾಬ್ರಿಂಗ್ ಅಂತ ಏನೋ ಇರ್ತಾವ ನೋಡಿ, ಇಲ್ಲೆಲ್ಲ ಆರ್ಮಿ ಪೆಟ್ರೋಲು, ಇದು ನಿಮಗೆ ಹಾಸ್ಪಿಟಲ್ಲು ಎಲ್ಲ ಸಿಗುತ್ತೆ ನೋಡಿ. ಹೆಂಗೆ ನಿಂತ್ಕೊಂಡಿದ್ದಾರೆ ಆರ್ಮಿಯವರೆಲ್ಲ ಅಲ್ಲಿದೆ ನೋಡಿ ಲೇಕು, ಅದು ಲೇಕು. ಮುಂದೆ ಫುಲ್ ಸಿಟಿ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ನೋಡಿ ಹೆಂಗಿದೆ. ಓ ನೋಡಿ, ಶಿಪ್ಗಳು ಹೆಂಗಿದ್ದಾವೆ, ಆರ್ಮಿ ಶಿಪ್ಗಳವು, ಚಿಕ್ಕ ಚಿಕ್ಕ ಬೋಟ್ಗಳು ಆರ್ಮಿದು. ಓಹೋ, ಆರ್ಮಿ ಸಿಕ್ಕಾಬಿಟ್ಟ ಕ್ಯಾಂಪ್ ಬೇಸ್ ಕ್ಯಾಂಪ್ ಇದೆಯಪ್ಪ ಇಲ್ಲಿ, ಚೆನ್ನಾಗಿ ಸೂಪರ್ ಆಗಿದೆ. ಹ್ಞೂ
ಬಟ್ ಇದು ಚೈನಾ ಮತ್ತೆ ಇಂಡಿಯಾ ಮಧ್ಯದಲ್ಲಿ ಐತೆ. ಇದು ಸಖತ್ ದೊಡ್ಡದಿದೆ ಲೇಕ್ ನೋಡಿ. ಆ ನಮ್ನಿ ಬ್ಲೂ ಇದೆ ನೋಡಿ, ಫುಲ್ ಬ್ಲೂ ವಾಟರ್. ಅಂದ್ರೆ ಹ್ಯಾಂಗಾಂಗ್ ಲೇಕ್ ನೋಡಕ್ಕೆ. ಸ್ಟೇ ಹ್ಯಾಂಗಾಂಗ್ ಕಾಸ್ಟ್ಲಿ. ಒಂದು ಹಾಫ್ ಆನ್ ಅವರ್, ಒನ್ ಅವರ್ ಇದ್ಬಿಟ್ಟು ಫೋಟೋ ಗಿಟ ತೊಗೊಂಬಿಟ್ಟು ಸೊ ಹೊಡ್ತಾ ಇರೋದೆ. ಮತ್ತೆ 150 ಕಿಲೋಮೀಟರ್ ಹೊಡಿಬೇಕು. 50 ಕಿಲೋಮೀಟ್ರಿಗೆ ಬಂದಿರೋ ರೋಡು, ಅಲ್ಲಿಂದ 100 ಕಿಲೋಮೀಟ್ರು. ನೈಟ್ ಹೋಗ್ತೇವೆ, ನೈಟ್ ಹೋಗಿ ರೀಚ್ ಆಗ್ತೇವೆ. ಏನು ಬ್ಲೂ ಇದೆ ಗೊತ್ತಾ, ವಾಟ್ರು. ಬಟ್ ಇದು ಬ್ಲೂ ನೋಡೋಕ್ಕೆ ನೋಡೋಕ್ಕೆ ಈ ಥರ ಇದೆ. ಸಾಲ್ಟೆಸ್ಟ್ ವಾಟರ್, ಸಮುದ್ರ ನೀರು ಸಾಲ್ಟ್ ಇರೋಲ್ಲ, ಅಷ್ಟು ಸಾಲ್ಟ್ ವಾಟ್ರ್ ಇದು. ಸಮುದ್ರ ನೀರು ನಿಮ್ಗೆಲ್ಲ ಒಂಚೂರು ಉಪ್ಪು ಬಾಯಲ್ಲಿ ಹೋಗುತ್ತೆ. ಇದು ಈ ನೀರು ಇದೆಯಲ್ಲ, ಹೆವಿ ಸ್ಟ್ರಾಂಗ್ ಸಾಲ್ಟ್ ಇದು. ಯಾಕಂದರೆ ಟಾಪಲ್ಲಿ ಇದೆ ಅಲ್ಲ. ಓ ನೋಡಿ ಸ್ಕೂಟ್ರ್ಗಳು, ಎಷ್ಟೊಂದು ಸ್ಕೂಟ್ರ್ಗಳು. ಒಂದು ಸ್ಕೂಟ್ರ್ ಇತ್ತು ಓಕೆನಾ, ಆ ಸ್ಕೂಟ್ರ್ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಇವಾಗ ಫೋಟೋ ತಗೊಳಕ್ಕೆ. ಹಾಂ ನೋಡಿ, ಕರೀನಾ ಕಪೂರ್ ತಗೊಂಬಂದಿರೋ ಸ್ಕೂಟ್ರ್ ಯಾವುದು? ಅಲ್ಲೆಲ್ಲೋ ಐತೆ, ಅಲ್ಲೆಲ್ಲೋ ಇದೆ. ನೋಡಿ ಇದೆ ಪ್ಯಾಂಗಾಂಗ್ ಲೇಕ್. ಹಾಂ ಅದು ಮೂರ್ತಿಕ ಅಷ್ಟೇ ಅಲ್ಲ, ಬೇಜಂತಿಕೆಗಳೇ. ಎಲ್ಲರೂ ತಿಕ್ಕರೆ ಕೊಳ್ಳಿ ಅನ್ಬಿಟ್ಟು. ನೋಡಿ ಎಷ್ಟು ಇದೆ. ಇಲ್ಲ ಇಲ್ಲ ಗಾಡಿ ತಗೊಂಡು ಹೋಗಂಗಿಲ್ಲ, ಬನ್ನಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ. ಓಕೆ ಲೆಟ್ಸ್ ಗೋ. ಪ್ಯಾಂಗಾಂಗ್ ಲೇಕ್ನ ಹೋಗಿ ನೋಡೋಣ ಹೋಗ್ಬಿಟ್ಟು. ಹೆಂಗೆ ಅಂಟಿ ಡ್ಯಾನ್ಸ್? ಇವಾಗ ಎಂಟರ್ಟೈನ್ಮೆಂಟ್ ಮಾಡಿ ಕಾಸು ಕೇಳ್ತಾರೆ. ಸರಿ ಬನ್ನಿ ಮೇಲೆ ಹೋಗೋಣ, ಇಟ್ಟು ಬರೋಣ. ಇನ್ನೂ ಕರ್ನಾಟಕ ಇನಾಮ್ ಕಿಸ್ಲಿ ಪ್ಯಾಂಗಾಂಗ್ ಲೇಕ್. ಓಕೆ ಪ್ಯಾಂಗಾಂಗ್ ಲೇಕ್ ಬಂದು ರೀಚ್ ಆಗಿದ್ದೀವಿ. 3:30 ಆಗಿತ್ತೆ, 3 ಗಂಟೆಗೆ ಬಂದ್ವಿ. ಸೊ ಊಟ ಮಾಡ್ಬಿಟ್ಟಿಲ್ಲ, ಸೊ ಊಟ ಮಾಡ್ತಾ ಇದ್ವಿ. ಊಟ ಮಾಡಿ ಇವಾಗ ಅಲ್ಲೇ ನೋಡಕ್ಕೆ ಬಂದಿದ್ದೆ ಲೇಕ್, ಪ್ಯಾಂಗಾಂಗ್ ಲೇಕ್. ನೋಡಿ ಸ್ಕೂಟರ್ಗಳಂತೂ ಲೆಕ್ಕನೇ ಇಲ್ಲ.
ಗಾಡಿಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಗಾಡಿಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದು ಯಾವ್ದು ಒರಿಜಿನಲ್ ಗಾಡಿ ಅಂತ ಗೊತ್ತಾಗಲ್ಲ. ವಿಸ್ಪಾನ ಇದು, ಕೆಳಗಡೆ ಓಡಿಸ್ಕೊಂತೀರಾ ಬನ್ನಿ. ಪ್ಯಾಂಗಾಂಗ್ ಮುಂದೆ ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ, ಮಿಸ್ಟರ್ ಕೃಷ್ಣ ಅವ್ರದ್ದು. ಓಕೆ, ಸೊ ನೋಡಿ ಎಲ್ಲ ಫೋಟೋ ಶೂಟ್ ಮಾಡ್ತಾವ್ರೆ. ನಾವು ಇಲ್ಲೇ ಕುತ್ಕೊಂಡಿದ್ದೀವಿ ಸುಮ್ಮನೆ, ಏನು ಮಾಡೋದು ಸುಮ್ಮನೆ, ಲೇಕ್ ವ್ಯೂ ತೊಗೊತಾ ಇದ್ದೀವಿ. ಇನ್ನೊಂದು 10-15 ನಿಮಿಷ ಹೊರಡ್ಬೇಕು, ಲೇಗ್ ಹೋಗ್ಬೇಕು ಇಲ್ಲಿಂದ. ಸೊ ಲೇಗ್ ಹೋಗ್ಬೇಕು ಅಂದರೆ ಮಿನಿಮಮ್ 4 ಅವರ್ಸ್ ಇದೆ. ಸೊ 4 ಗಂಟೆಗೆ ಬಿಟ್ಟರೆ 8 ಗಂಟೆಗೆ ರೀಚ್ ಆಗ್ತೀವಿ ಅಲ್ಲಿ. ಮಳೆ ಬಂದಿಲ್ಲ ಅಂದರೆ ಸಾಕು, ಎಕ್ಸ್ಪೆಕ್ಟೇಷನ್ ಮಳೆ ಇಲ್ಲ ಅಂತಲೇ ಇರೋದು, ಬಟ್ ಹೇಳೋಕ್ಕಾಗಲ್ಲ, ರಪ್ ಅಂತ ಚೇಂಜ್ ಆಗುತ್ತೆ ಇಲ್ಲಿ ಕ್ಲೈಮೇಟು. ಸೊ ನೋಡೋಣ, ಲೇಕ್ ವ್ಯೂನ ಎಂಜಾಯ್ ಮಾಡಿ. ಸೊ ಅಲ್ಲಿ ಪ್ಯಾಂಗಾಂಗ್ ಮುಗಿಸ್ಕೊಂಡು, ಸೊ ಇವಾಗ ವಾಪಸ್ ಲೇ ಹೋಗ್ತಾ ಇದ್ದೀನಿ. ಮಾರ್ಗನೆ ನಮ್ಮ ಜಾಕೆಟ್ಸ್ ಎಲ್ಲ ಬೇರಿದ್ದಾವೆ ಹಾಕ್ಕೊಂಡು. 4 ಗಂಟೆ ಆ್ಯಕ್ಚುಲಿ ಬಿಡಬೇಕಿತ್ತು, 4:30 ಆಗೋಯ್ತು, ಇನ್ನು 8:30 ಇಲ್ಲ 9 ಗಂಟೆ ರೀಚ್ ಆಗ್ತೀವಿ. ಸೇಫಾಗಿ ಹೋದ್ರೆ ಸಾಕು, ಮಳೆ ಬಂದಿಲ್ಲ ಅಂದ್ರೆ ಸಾಕು. ಓಕೆನಾ? ನಾವು ಇಲ್ಲೇ ಊಟ ಗೀಟ ಮಾಡಿದ್ದು ಇದೇ ಹೋಟ್ಲಲ್ಲಿ. ಸೊ ಬಾಯ್ ದೀದಿ, ಅಚ್ಚಾ ತಕಾನ ಬಾಯ್. ಓಕೆ ಬಾಯ್ 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 ಬಾಯ್. ಸೊ ನೋಡ್ಬೋದು ಮುಂದೆ ಹೊರಗಡೆ ಬಂದ್ರೇ ಲೇ ಸಿಗುತ್ತೆ ನೋಡಿ, ಯಾವ ಥರ ಲೇಕ್ ಇದೆ, ಪ್ಯಾಂಗಾಂಗ್ ಲೇಕ್. ನಮ್ಮ ಸ್ಟಿಕ್ಕರ್ ಇಲ್ಲಿ ಬಿದ್ದಿದೆ ನೋಡಿ, ಅಲೆಮಾರಿದು ಹಾಕ್ಬಿಟ್ಟಿದ್ದಾನೆ, ಅನ್ನೊಂದು ಇದೆ ಅಲೆಮಾರಿದು ಒಂದು ಹಾಕಿದ್ದೀವಿ. ಸೊ ಓಕೆ, ಸೊ ನೋಡೋಣ ಮುಂದೆ, ಲೆಟ್ಸ್ ಗೋ. ಸೊ ಹೊರಡ್ತಾ ಇದ್ದೀವಿ ಇಲ್ಲಿಂದ ಪ್ಯಾಂಗಾಂಗಿಂದ. ಏನು ಬಿಟ್ಟಿಲ್ಲ ನೋಡಿದೆ, ಏನು ಬಿಟ್ಟಿಲ್ಲ ನೋಡಿದೆ. ಸೊ ಲೆಟ್ಸ್ ಗೋ, ಹೊರಡೋಣ. ಬಾಯ್ ಬಾಯ್. ಓಕೆ ಗೈಸ್, ಸೊ ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ವಿತ್ ಬ್ಯೂಟಿಫುಲ್ ಲೇಕ್. ಸೊ ಮತ್ತೆ ಸಿಗೋಣ ಅಂತ ಹೇಳ್ತಾ, ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಒಳ್ಳೆ ಒಂದು ಜರ್ನಿ ಜೊತೆ, ಒಳ್ಳೆ ಒಂದು ರೋಡ್ ಜೊತೆ, ನಿಮ್ಮ ಜೊತೆ. ಸೊ ಸಿಗೋಣ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್, ಟೇಕ್ ಕೇರ್.